ಹಾಯ್ ಇಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಸ್ ಐ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸೊ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಮೊದಲೇ ನೋಡ್ಕೋಬೋದು, ಪಿ ಎಸ್ ಐ ನೇಮಕ ಒಂದು ಅಕ್ರಮ ಬಯಲಿಗೆ ಬಂದಂತೆ ಒಂದು ನೇಮಕಾತಿ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿನ ರದ್ದುಪಡಿಸಿದೆ. ಸೊ ಇದರ ಎಕ್ಸಾಮು ಯಾವಾಗ ನಡೆಸ್ತಾರೆ ಅಂತಂದನ್ನು ಹೇಳ್ಕೊಡ್ತೀನಿ, ನೋಡ್ಕೋಬೋದು. ಸೊ ನೋಡ್ಕೋಬೋದು ನಾವಿಲ್ಲಿ ಒಂದು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿದಿರ್ತಂದ್ರೆ, ಅಂದರೆ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಒಂದು ಕೆ ಐ ಟಿ ಮೊರೆ, ಅಂದರೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿನ ರದ್ದುಗೊಳಿಸಿರುವ ಸರ್ಕಾರದ ತೀರ್ಮಾನವನ್ನು ಪ್ರಶ್ನಿಸಿ ಆಯ್ಕೆಗೊಂಡಿದ್ದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಒಂದು ಕೆ ಐ ಟಿಗೆ ಮೊರೆ ಹೋಗಿದ್ದಾರೆ. ಸೊ ಆ ಕೆ ಐ ಟಿಯಲ್ಲಿ ಏನು ಅರ್ಜಿ ನಡೀತಾ ಇದೆ, ಸೊ ಅರ್ಜಿ ಮುಗಿದ ಬಳಿಕ ನಿಮ್ಮ ಒಂದು ಎಕ್ಸಾಮ್ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತವೆ. ಸೊ ಮರುಪರೀಕ್ಷೆ ನಡೆಯಬೇಕೆಂಬುದು ಎಂಬ ಕೂಗು ಬಹಳಷ್ಟು ಮಂದಿ ಒಂದು ಆಸೆ ಕೂಡ ಇದೆ. ಮತ್ತು ಆಯ್ಕೆಗೊಂಡ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿದ್ದು ಅಕ್ರಮ ಅಂತ ಹೇಳಿ ಒಂದು ಕೆ ಐ ಟಿ ಕೂಡ ಒಂದು ಮೊರೆ ಕೂಡ ಹೋಗಿದ್ದಾರೆ, ನೋಡ್ಕೋಬೋದು ನಾವಿಲ್ಲಿ.